ಈ ಸರ್ತಿ ನಮ್ಮ ಯೋಗ, ಮೂರನೇ ಸರ್ತಿ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗುವಂಥ ಮೂರನೇ ಚುನಾವಣೆ, ಇದೆಲ್ಲ ನಮ್ಮ ಜೀವನದ ಯೋಗ ಅಂತ ಅಂದ್ಕೊಂಡಿದ್ದೇವೆ. ರಾಷ್ಟ್ರ ರಾಜಕಾರಣದ ವಿಷಯಗಳು ಇವೆಲ್ಲವೂ ಈ ಚುನಾವಣೆಯಲ್ಲಿ ಚರ್ಚೆ ಆಗ್ತಾ ಇರ್ತದೆ. ನಾವು ಹೆಮ್ಮೆಯಿಂದ ನಮ್ಮ ಪ್ರಧಾನಿಯವ್ರ ಬಗ್ಗೂ, ಕೇಂದ್ರ ಸರ್ಕಾರದ ಬಗ್ಗೂ, ನಮ್ಮ ಸಂಸದರ ಬಗ್ಗೂ ಹೆಮ್ಮೆಯಿಂದ ಓಡಾಟ ಮಾಡ್ತಾ ಇದ್ದೇವೆ. ಅಷ್ಟು ವಿಷಯಗಳು ನಮ್ಮ ಹತ್ರ ಇದೆ. ವಿಶೇಷವಾಗಿ ಬೈಂದೂರಿನ ಸಂದರ್ಭ ಕೊಟ್ಟರೆ, ಸಮೃದ್ಧ ಬೈಂದೂರನ್ನು ಕಲ್ಪನೆ ಇಟ್ಟುಕೊಂಡು ಹೊರಟು ಚುನಾವಣೆ ಗೆದ್ದು ಹತ್ರ ಒಂದು ವರ್ಷ ಆಗಲಿಕ್ಕೆ ಬಂತು. ಆ ಕಲ್ಪನೆ ಅನ್ನುವಂಥದ್ದು ದಿನದಿಂದ ದಿನಕ್ಕೆ ಬೆಳೀತಾ ಇದೆ. ಜನರು ಸೇರ್ಕೊಳ್ತಾ ಇದ್ದಾರೆ, ಅಭಿಯಾನ ದೊಡ್ಡದಾಗ್ತಾ ಇದೆ. ಬೈಂದೂರಿನ ಜನರ ಸ್ವಭಾವ, ಕನಸುಗಳು ಏನೇನಿದೆ ಅನ್ನೋದು ಇನ್ನೂ ಹೆಚ್ಚು ಸಿಗ್ತಾ ಹೋಗ್ತಾ ಇದೆ. ಅದಕ್ಕೆಲ್ಲರೂ ಜೋಡ್ಕೊಂಡು ಹೋಗ್ತಾ ಇದ್ದೇವೆ. ಆದರೆ ಆ ಸಮೃದ್ಧ ಬೈಂದೂರಿನ ಸಾಧನೆಗೆ ನಮ್ಮ ಸಂಸದರಾದಂಥ ರಾಘವೇಂದ್ರ ಬೆಂಬಲ, ಯೋಚನೆ, ಯೋಜನೆಗಳು ನಮ್ಗೆ ಅದು ಭಾರಿ ಮುಖ್ಯ ಆಗಿರ್ತದೆ. ತುಂಬ ಸರ್ತಿ ಕೇಳಲಿಕ್ಕಿದೆ, ಸಂಸದರ ಹೆಸರಲ್ಲಿ ಮತ್ತೆ ಕೇಳಲಿಕ್ಕೆ ಆಗ್ತದೆ ನಿಮಗೆ ಅಂತೇಳಿ ಹೇಳಲಿಕ್ಕಿದೆ. ನಮಗೆ ಯಾರ ಹೆಸರಲ್ಲಿ ಬೇಕಿದ್ರೂ ಕೇಳ್ಬೋದು, ಅಷ್ಟು ಅದೃಷ್ಟವಂತರ ನಾವು. ದೇಶದಲ್ಲೇ ಒಂದು ವಿಶೇಷ ಎಂ ಪಿ, ಕೆಲಸಗಳ ಫಾಲೋಅಪ್ಪಿಗೆ, ಅಭಿವೃದ್ಧಿಗಳನ್ನು ಬೆನ್ನತ್ತಲಿಕ್ಕೆ ಯಾರು ಕೇಳಿದ್ರೆ ಅದು ರಾಘವೇಂದ್ರರು ಅಂತ ಅನ್ಸ್ಕೊಂಡಿದ್ದಾರೆ. ಕೇವಲ ತಂದೆಯವ್ರ ಹೆಸರು ಅಥವಾ ಪಕ್ಷದ ಹೆಸರು ಅಥವಾ ಪ್ರಧಾನಿಯವ್ರ ಹೆಸರೇ ತನಗೆ ಬಂಡವಾಳ ಅಂತೇಳಿ ಎಲ್ಲೂ ಅಂದ್ಕೊಳ್ಳದೆ, ತನ್ನದೇ ಸಾಧನೆಗಳು, ತನ್ನದೇ ಕೆಲಸಗಳು, ತನ್ನದೇ ಕಲ್ಪನೆಗಳನ್ನು ಮಾಡಿ ತೋರಿಸಿದವರು ಅವರು. ಅದರ ಪಟ್ಟಿ ಓದಿ ಹೇಳಲಿಕ್ಕಾಗಲಿಕ್ಕೆಲ್ಲ ಅಷ್ಟಿದೆ. ಆದರೆ ಅದಕ್ಕಿಂತ ಹೆಚ್ಚು ಇನ್ನೂ ಮಾಡಲಿಕ್ಕಿದೆ ಅನ್ನೋದು ಅವ್ರ ಮನಸ್ಸಿನಲ್ಲಿದೆ. ನಮಗೂ ಸಹಿತ ಅದಿದೆ. ಬೈಂದೂರಿನ ಬಗ್ಗೆ ಯಾರು ಬೇಕಿದ್ರು ಹೇಳಿ, ಅದಕ್ಕಿಂತ ಹಿಂದಿನ ಸಾಧನೆಗಳು ಯಾರಾದರೂ ಹೇಳುವವರು ಇದ್ದು ಬಂದು ಹೇಳಿ, ರಾಘವೇಂದ್ರ ನಂತರದ ಸಾಧನೆಗಳನ್ನು ನಾವು ಹೇಳ್ತೇವೆ. ಹಿಂದೆ ನಮಗೆ ಈಚೆ ಲೋಕಸಭಾ ಕ್ಷೇತ್ರ ಇದ್ದಾಗ ಯಾರು ಪ್ರಿಫರೆನ್ಸ್ ಕೊಟ್ಟಿದ್ದರು, ಎಷ್ಟು ಪ್ರಿಫರೆನ್ಸ್ ಕೊಟ್ಟಿದ್ದರು ನಾನೇನು ತುಂಬ ಕೇಳಲಿಕ್ಕೆ ಹೋಗೋದಿಲ್ಲ. ಆದರೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರಕ್ಕೆ ಹೋದಾಗ ಬೈಂದೂರಿನ ಪ್ರಿಫರೆನ್ಸ್ ಅನ್ನುವಂಥದ್ದು, ಆದ್ಯತೆ ಅನ್ನುವಂಥದ್ದು ಎಷ್ಟೋ ಮೇಲ್ಪಟ್ಟಾಗಿದೆ. ನಾವು ಅದನ್ನು ಶಿವಮೊಗ್ಗದಲ್ಲೂ ಗಮನಿಸ್ತೇವೆ, ಬೆಂಗಳೂರಲ್ಲೂ ಗಮನಿಸ್ತೇವೆ, ದೆಹಲಿಯಲ್ಲೂ ಗಮನಿಸ್ತೇವೆ. ಅಲ್ಲಿ ಹೋದಾಗ ನಾವು ಬೈಂದೂರಿನವರು ಅಂತ ಹೇಳಿದಾಗ ನಮ್ಮನ್ನು ಅವರು ಆತಿಥ್ಯ ಮಾಡುವ ರೀತಿ, ಕೊಡುವಂಥ ಗೌರವ, ನೀವು ಕರಾವಳಿಗರು, ನೀವು ಮುಂದುವರಿದವರು, ನೀವು ರಾಷ್ಟ್ರಭಕ್ತರು, ನೀವು ಅಭಿವೃದ್ಧಿ ಪರ ಇರುವವರು ಅಂತ ಹೇಳುವಂಥ ಭಾವನೆಗಳು ನಮಗೆ ನಮ್ಮ ಆದ್ಯತೆಯನ್ನು ತೋರಿಸ್ತದೆ. ಬರೀ ಆದ್ಯತೆಯ ಕೇಳಿದರೆ ಅನುದಾನವನ್ನು ನಾವು ತೋರಿಸ್ಬೋದು. ನಿಮಗೆ ಯಾರ್ದೋ ಸರ್ಕಾರ ಇರ್ತದೆ, ಬೈಂದೂರು ಎಮ್ ಎಲ್ ಎವರು ಹೋಗಿ ಕೇಳ್ತಾ ಇರ್ತಾರೆ, ಅಲ್ಲಿ ತಕ್ಷಣ ಆಯಿತು ಅಂತೇಳಿ ಹೇಳಿದರೆ ಅದು ಪೂರ್ತಿ ಸತ್ಯ ಆಗಿರುವುದಿಲ್ಲ. ಆದರೆ ಸಂಸದರಾದಂಥ ರಾಘವೇಂದ್ರರು ಇದು ಯಡಿಯೂರಪ್ಪ ಕ್ಷೇತ್ರ ಅನ್ನುವಂಥ ದೃಷ್ಟಿಯಿಂದ ಬೆಂಗಳೂರಿನಲ್ಲಿ ಅಧಿಕಾರಿಗಳ ಸಭೆ ಕರೆದು ಬೈಂದೂರಿಗೆ ಇಂತಿಂಥದ್ದು ಆಗಬೇಕು ಅಂತ ಹೇಳಿದಾಗ ಅವರು ಇಟ್ಟ ಪಟ್ಟಿ, ಕೊಟ್ಟಂಥ ಲಿಸ್ಟ್ ಹಿಂದೆ ಬಿದ್ದದ್ದು ಕಮ್ಮಿ. ನಮಗೆ ಮಾಡ್ಕೊಳ್ಳಿಕ್ಕಾಗಲಿಲ್ಲ ಏನು ಅನ್ನುವಷ್ಟು ಕೆಲಸಗಳು ಹಿಂದಿನ ಸರ್ತಿ ಬಂದಿದೆ. ಮೊನ್ನೆ ಒಂದೆರಡು ಕಡೆಗಳಲ್ಲಿ ಬಹಿಷ್ಕಾರ, ನಮ್ಮ ರಸ್ತೆ ಅಭಿವೃದ್ಧಿ ಆಗಲಿಲ್ಲ ಅಂತೇಳಿ ಹೇಳಿ ಒಂದಷ್ಟು ಕಡೆ ಹಾಕಿದ್ರು. ಕೆಲವು ಕಡೆ ಭೇಟಿ ಕೊಟ್ಟಿದೆ. ಒಂದು ಗ್ರಾಮದಲ್ಲಿ ಭೇಟಿ ಕೊಟ್ಟಾಗ ಮೊದಲು ನಮ್ಮ ಕಾರ್ಯಕರ್ತರು ಕೇಳಿದೆ, ಯಾಕೆ ಈ ಎರಡು ರಸ್ತೆ ಬಾಕಿ ಇತ್ತು ಅಂತ. ತಾಯಂದರೆಲ್ಲ ಬಂದಿದ್ದರು, ಅವ್ರು ಹೇಳ್ತಾ ಇದ್ರು, ನೀವು ಮಳೆಗಾಲದ ಬನ್ನಿ, ಇಲ್ಲಿ ನಡುಕಾತಿಲ್ಲ, ಕಾಲ್ಪುರ ಹುಕ್ಕ ಹತ್ತ, ನೀವೆಲ್ಲ ಓಟ್ ಕೇಳ್ಕ ಹೋತ್ರಿ ಎಲ್ಲ ಬೈದರು. ಜನರಿಗೆ, ಕಾರ್ಯಕರ್ತರಿಗೆ ಬೈಯುವ ಅಧಿಕಾರ ನಾವೇ ಕೊಟ್ಟಿರ್ತೇವೆ. ನಮ್ಮನ್ನು ಗೆಲ್ಲಿಸಿದವರು ಅವರು, ನಮ್ಮನ್ನು ಪ್ರೀತಿಸಿದವರು ಅವರು. ಪೂರ್ತಿ ಅವ್ರಿಗೆ ಕೇಳಿ ಅವ್ರಿಗೆ ಉತ್ತರ ನಾನು ಕೊಡ್ಲಿಕ್ಕೆ ಹೋಗಲಿಲ್ಲ, ಯಾಕಂದ್ರೆ ರಸ್ತೆ ಆಗ್ತಿದ್ದು ಹೌದು. ನಾನೇನು ಸುಮ್ಮನೆ ರಾಜಕಾರಣಿಯಾಗಿ ಒಂದು ಆಶ್ವಾಸನೆ ಕೊಟ್ಟು ಬರೋದು, ಆಮೇಲೆ ಅವ್ರಿಗೆ ಮತ್ತೊಮ್ಮೆ ಎಲ್ಲರೂ ಹೇಳಿ ಹೋದ್ರು, ನೀವು ಹೇಳಿ ಹೋದ್ರಿ ಅಂತ ಹೇಳೋದು, ಅದಕ್ಕೆ ನಾನು ರೆಡಿ ಇಲ್ಲ. ನಾನೇನೂ ಉತ್ತರ ಕೊಡಲಿಲ್ಲ. ಅದು ಚುನಾವಣೆ ಮುಗಿದ ಮೇಲೆ ಅದಕ್ಕೆ ಏನಂತೇಳಿ ಹೇಳಿ ಪರಿಹಾರ ನೋಡ್ಬೇಕು, ಇದು ನಮ್ಮ ಮನಸ್ಸಿನಲ್ಲಿರೋದು. ಆದರೆ ನಮ್ಮ ಕಾರ್ಯಕರ್ತರಿಗೆ ಕೇಳಿದೆ, ಯಾಕೆ ಇದು ಹೀಗಾಯಿತು ಹೇಳಿ ನೋಡುವ ಅಂತ. ಅವ್ರು ಕೊಟ್ಟ ಉದಾಹರಣೆ ಅದು ನಿಮಗೆ ನಮ್ಮ ಬಿ ಜೆ ಪಿ ಸರ್ಕಾರದ ಅಥವಾ ರಾಘವೇಂದ್ರರ ಅಥವಾ ಹಿಂದಿನ ವ್ಯವಸ್ಥೆಯ ಸಾಧನೆ ಅಂತ ಆಗಿರ್ತದೆ. ಅವ್ರು ಹೇಳಿದರು ಆ ಗ್ರಾಮದಲ್ಲಿ ಸುಮಾರೊಂದು 15-16 ರಸ್ತೆಗಳಿದೆ, 30 ವರ್ಷದಲ್ಲ, ಎಲ್ಲ 50 ವರ್ಷದಿಂದನೂ ರಸ್ತೆ ಆಗಲಿಲ್ಲ. ಕಳೆದ ಸರ್ಕಾರ ಇದ್ದಾಗ ಅಲ್ಲಿನ ಅಷ್ಟೂ ರಸ್ತೆಗಳನ್ನು ಮಾಡ್ಕೊಂಡು ಬರ್ತಾರೆ ಅವರು. ಅದು ಎಮ್ ಎಲ್ ಎ ಅವ್ರ ಬೆನ್ನಿಗೆ ಬೀಳ್ತಾರೆ, ಎಂ ಪಿ ಅವ್ರ ಬೆನ್ನಿಗೆ ಬೀಳ್ತಾರೆ, ಬೆಂಗಳೂರಿಗೆ ಹೋಗ್ತಾರೆ, ಏ ಬೈಂದೂರಿನವ್ರು ಫಸ್ಟ್ ಮಾಡಿಕೊಡಿ ಅಂತೇಳಿ ಹೇಳಿ ರಾಘವೇಂದ್ರ ಹೇಳ್ತಾರೆ. ಇದೆಲ್ಲ ಆಗೇ ಆಗಿದೆ. ಆದರೆ ಅವ್ರಿಗೆ ಮಾಡ್ಕೊಳ್ಳಿಕ್ಕಾಗ್ದಿದ್ದು ಆ ಎರಡು ರಸ್ತೆ. ಇದು ಸಾಧನೆಯ ಸೋಲ ಕೇಳಿದರೆ ಜನರಿಗೆ ಉತ್ತರ ಹೇಳೋದಿಲ್ಲ. ನಾನು ನಿಮ್ಮ ಹತ್ರ ಹೇಳ್ತೇನೆ, ಅದು ನಮ್ಮ ಸಾಧನೆ. ಅದು ಅಲ್ಲಿನ 16 ರಸ್ತೆಗಳು ಕಂಪ್ಲೀಟ್ ಆಗಿದೆ, 30-40 ವರ್ಷದ ಬಾಕಿ ಇದ್ದಂಥದ್ದು. ಬೈಂದೂರಿನ ಮೂಲೆ ಮೂಲೆಗಳು ಸಹಿತ ಕಾಂಕ್ರೀಟ್ ರೋಡ್ ನೋಡಿದ್ದು ಯಾವಾಗ ಕೇಳಿದರೆ, ಅದು ಕಳೆದ ಸರ್ತಿ ಸರ್ಕಾರ ಇದ್ದಾಗ.
ಸೊ ಎರಡು ರಸ್ತೆ ಉಳಿದಿದೆ, ಇದು ನಮ್ಮ ನೋವಿನ ಭಾಗ. ಎಸ್, ಮುಂದೆ ಅದನ್ನು ವಾಪಸ್ ಮಾಡ್ತೇವೆ. ಇದೇ ರಾಗಣ್ಣ ನಮ್ಮ ಬೆನ್ನಿಗಿರ್ತಾರೆ, ಇದೇ ಬೆಂಬಲ ನಮಗಿರ್ತದೆ, ಅದು ಎಲ್ಲಿಂದಾದರೂ ತಂದು ಕೊಡ್ತಾರೆ, ನಾವು ಅವ್ರ ಜೊತೆಗಿರ್ತೇವೆ. ಇದು ಈ ನೋಟ ಅನ್ನುವಂಥದ್ದು ಒಟ್ಟು ಬೈಂದೂರಿನ ಆದ್ಯತೆಯನ್ನು ತೋರಿಸ್ತದೆ. ಹಾಗಾಗಿ ನಮಗೆ ಸಮೃದ್ಧ ಬೈಂದೂರಿನ ಕಲ್ಪನೆಗೆ, ಬೈಂದೂರು ಅನ್ನುವಂಥದ್ದು ಸಮೃದ್ಧ ಆಗಬೇಕಿದ್ರೆ ಅದು ಮತ್ತೆ ರಾಗಣ್ಣ ಬೆನ್ನಿಗೆ ನಿಂತು ಅವ್ರ ಅಭಿವೃದ್ಧಿಗೋಸ್ಕರ ಬೆನ್ನಿಗೆ ನಿಂತು ಅವ್ರು ಫಾಲೋಅಪ್ ಮಾಡಿದಾಗ ಮಾತ್ರ. ನಾವು ಕರಾವಳಿಯವರು ಒಂದು ಸಮಸ್ಯೆಗೋಸ್ಕರ ಡೆಲ್ಲಿಗೆ ಹೋಗಿದ್ದೆವು. ಡೆಲ್ಲಿಗೆ ಹೋದಾಗ ಹೊಸ ಸಂಸತ್ನ ಉದ್ಘಾಟನೆ ಆಗ್ತಾ ಇತ್ತು, ಆಗ ನಮ್ಮ ಫೈಲ್ ತಗೊಂಡು ಹೋದೆವು. ರಾಘಣ್ಣನವರು ಅಲ್ಲಿಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹೊರಗಡೆ ನಿರ್ಮಲಾ ಸೀತಾರಾಮನ್, ಶೋಭಕ್ಕ, ಎಲ್ಲ ಪ್ರಮುಖ ಅಧಿಕಾರಿಗಳನ್ನು ಕರೆದು ನಿರ್ಮಲಾ ಸೀತಾರಾಮನ್ರ ಆಫೀಸ್ನಲ್ಲಿ ಕೂತು, ಇದು ಕರಾವಳಿಯ ಸಮಸ್ಯೆ, ಕರಾವಳಿಯಲ್ಲಿ ಕಣ್ಣು ಮುಚ್ಚಿ ನಮ್ಮನ್ನು ಬೆಂಬಲಿಸ್ತಾರೆ, ನಾವು ಕಣ್ಣು ಮುಚ್ಚಿ ಅವರ ಹೋರಾಟಗಳಿಗೆ ಬೆನ್ನಿ ನಿಲ್ತೇವೆ, ಇದು ಆಗಬೇಕು ಅಂತ ಕೂತರು. ನಿರ್ಮಲಾ ಸೀತಾರಾಮನಿಗೆ ಎಕ್ಸ್ಪ್ಲೇನ್ ಮಾಡಿದೆವು ಸಮಸ್ಯೆಯನ್ನು, ಇಲ್ಲಿ ಇಂಡಸ್ಟ್ರಿ ಮತ್ತು ಬೇರೆ ಬೇರೆ ಸಮಸ್ಯೆಗಳನ್ನು ಎಕ್ಸ್ಪ್ಲೇನ್ ಮಾಡಿದೆವು. ಅವರು ಅದನ್ನು ತಗೊಂಡ್ರು, ಅಲ್ಲಿನ ಅಧಿಕಾರಿಗಳಿಗೆ ಇದನ್ನ ಹೇಗೆ ಪರಿಹಾರ ಮಾಡಬೇಕು ಅಂತ ಹೇಳಿದರು. ಎಲ್ಲದಕ್ಕಿಂತ ಹೆಚ್ಚು ಅವ್ರು ಹೇಳಿದರು, ನೀವು ಮಾಡದೇ ಇದ್ದರೆ ಈ ರಾಗು ನನ್ನ ಬೆನ್ನಿಗೆ ಬೀಳಲ್ಲ, ಮತ್ತು ನನಗೂ ಕೂತ್ಕೊಳ್ಳಿ ಬಿಡೋದಿಲ್ಲ, ಫಸ್ಟ್ ರಾಗು ಅಂದರೆ ಉತ್ತರ ಕೊಡಿ ಅಂತ ಹೇಳಿದರು. ಸೊ ನಾನು ಹೇಳ್ತಾ ಇರುವುದು, ಎಲ್ಲೆಲ್ಲೋ ಅಭಿವೃದ್ಧಿ ಆಗಬೇಕು ಅನ್ನೋದು ಭಾಷಣ ಮಾಡೋದು ಬೇರೆ, ಅದನ್ನ ಎಕ್ಸಿಕ್ಯೂಟ್ ಮಾಡೋ ಸಿಸ್ಟಮ್ ಬೇರೆ. ಇದಕ್ಕೆ ಈ ರಾಘವೇಂದ್ರರು ಅನ್ನುವರಿಗಿಂತ ಇನ್ನೊಂದು ಒಳ್ಳೆಯ ಉದಾಹರಣೆ ಇದ್ದರೆ ನೀವು ಹೇಳಿ. ನನಗೆ ನನ್ನ ಹೆಮ್ಮೆ ನನ್ನ ಸಂಸದರು, ನನಗೆ ನನ್ನ ಹೆಮ್ಮೆ ನನ್ನ ಪಕ್ಷ, ನನಗೆ ನನ್ನ ಹೆಮ್ಮೆ ನಮ್ಮ ಸರ್ಕಾರ. ಹಾಗಾಗಿ ಆ ಕಾರ್ಯಕರ್ತರು ಎದೆ ಎತ್ತಿಕೊಂಡು ಗ್ರಾಮ ಗ್ರಾಮಗಳಲ್ಲಿ ಓಡಾಡುವಾಗ ಅವರಿಗಿರುವಂಥ ಮೊರ್ಯಾಲಿಟಿಯನ್ನು ಕೇಳಿದರೆ, ನಾವು ಮಾಡಿದ್ದೇವೆ ಹಿಂದೆ ಮತ್ತು ಮಾಡಿಸ್ತೇವೆ ಅಂತ. ಹಾಗಾಗಿ ಸಮೃದ್ಧ ಬೈಂದೂರಿನ ಕಲ್ಪನೆ ಇಟ್ಟಾಗ ಅದು ಟೂರಿಸಮಿಗಿರ್ಬೋದು, ಅದು ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗಿರ್ಬೋದು, ಅಥವಾ ನಾವು ಡಯಾಲಿಸಿಸ್ ಸೆಂಟರ್ಗಳನ್ನು ಬೈಂದೂರಿಗೆ ತರಲಿಕ್ಕಿರ್ಬೋದು, ಸ್ಪೈನಲ್ ಕಾರ್ಡ್ ರಿಹ್ಯಾಬಿಲಿಟೇಷನಿಗೋಸ್ಕರ ಮಾಡಿದಂಥ ಬೇರೆ ಬೇರೆ ಕಾರ್ಯಕ್ರಮ ಇರ್ಬೋದು, ಕ್ಲೀನ್ ಕಿನಾರದಂಥ ಟೂರಿಸಮಿಗೂ ನಮ್ಮ ಪ್ರಕೃತಿದತ್ತವಾದ ಪ್ರಕೃತಿಯನ್ನು ಬೈಂದೂರಿನಲ್ಲಿ ಬೆಳೆಸ್ಕೊಳ್ಳಿಕ್ಕೆ ಇಟ್ಕೊಂಡಂಥ ಯೋಜನೆಗಳಿರ್ಬೋದು, ನಾವು ಯಾವುದೇ ಮಾಡಲಿಕ್ಕೆ ಹೋದರೂ ಸಹಿತ ನಮ್ಮ ಈ ಸಂಬಂಧ ಅನ್ನುವಂಥದ್ದು ನಮಗಿರುವಂಥ ಈ ಶಿವಮೊಗ್ಗದಿಂದ ಕೊಡುವಂಥ ಈ ಲೋಕಸಭಾ ಕ್ಷೇತ್ರದಲ್ಲಿ ನಮಗಿರುವಂಥ ಆದ್ಯತೆ ಇರ್ಬೋದು, ಇದು ಕಮ್ಮಿ ಆಗೋದಿಲ್ಲ. ಹಿಂದಿನ ಸರ್ತಿಯೂ ಹಾಗೆ ಕಾರ್ಯಕರ್ತರ ಹೋರಾಟದಿಂದ ಅಷ್ಟು ದೊಡ್ಡ ಲೀಡನ್ನು ಕೊಟ್ಟಿದ್ದೇವೆ. ಒಂದಷ್ಟು ಜನರಿಗೆ ಪ್ರಶ್ನೆ ಇದೆ, ಈ ಸರ್ತಿ ವ್ಯತ್ಯಾಸ ಆಗ್ತದ ಅಂತಲ್ಲಿ ಹೇಳಿ. ವ್ಯತ್ಯಾಸ ಹೇಗಾಗೋದು? ಕೆಲಸ ಹೆಚ್ಚಾಗಿದೆ, ಕಾರ್ಯಕರ್ತರು ಹೆಚ್ಚಾಗಿದ್ದಾರೆ, ಹೊಸ ವೋಟರ್ಸ್ ಅನ್ನುವಂಥವರು ಮತ್ತೆ ಹೆಚ್ಚಾಗಿದ್ದಾರೆ, ನಿಮಗೆ ಲೀಡ್ ಹೆಚ್ಚಾಗಬೇಕು, ಮೋದಿಯವ್ರ ಬಗ್ಗೆ ಶ್ರದ್ಧೆ ಭಕ್ತಿ ಹೆಚ್ಚಾಗಿದೆ ಅನ್ನೋದಲ್ಲದೆ ವ್ಯತ್ಯಾಸದ ಪ್ರಶ್ನೆ ಬರುವುದಿಲ್ಲ. ನಮ್ಮ ಕ್ಷೇತ್ರ ಅನ್ನುವಂಥದ್ದು ಕಾರ್ಯಕರ್ತರ ಆಧಾರಿತ ಕ್ಷೇತ್ರ ಅನ್ನೋದು ಹಿಂದಿನ ಸರ್ತಿ ಚುನಾವಣೆಯಲ್ಲಿ ಎಲ್ಲ ಅನುಮಾನಗಳನ್ನು ನಿವಾರಿಸಿ ಬಿಟ್ಟಿದೆ. ಯಾರಿಲ್ಲಿ ಮುಖ್ಯ ಕೇಳಿದರೆ ಕಾರ್ಯಕರ್ತರು. ಅವರು ಗ್ರಾಮ ಗ್ರಾಮದಲ್ಲಿ ಮನೆ ಮನೆಗೆ ಬೇಕಾದಂಥ ಸಮಸ್ಯೆಗಳನ್ನು ಪರಿಹಾರಗಳನ್ನು ಅವರು ಮಾಡಿ ನಮ್ಮನ್ನು ಕರ್ಕೊಂಡು ಹೋಗೋದು. ನಾವು ನಾಯಕರೆಲ್ಲೋ ವ್ಯತ್ಯಾಸ ಆದೆವು ಅಂತೇಳಿ ಆದ ತಕ್ಷಣ ಅವರು ವ್ಯತ್ಯಾಸ ಆಗಿದ್ದರನ್ನೋ ನಮ್ಮ ಭ್ರಮೆಯಿಂದ ನಾವು ಹೊರಗೆ ಬಂದುಬಿಟ್ರೆ ಸಂಘಟನೆ ಅನ್ನೋದು ಬಲಿಷ್ಠ ಆಗಿರ್ತದೆ. ಸೊ ನನಗೂ ಸಹಿತ ಇರುವಂಥದ್ದು ಇಷ್ಟೇ. ನನಗೆ ಕಾರ್ಯಕರ್ತನಾಗಿ ಜಾಗ ಕೊಟ್ಟಿದ್ದಾರೆ, ಕಾರ್ಯಕರ್ತನಾಗಿ ಜವಾಬ್ದಾರಿ ಕೊಟ್ಟಿದ್ದಾರೆ, ಕನಸುಗಳು ನಮಗಿದೆ, ನಾವು ಅದನ್ನು ಮಾಡಲಿಕ್ಕೆ ಹೋರಾಡ್ತಾ ಇರುವವರು. ಕೊನೆಯಲ್ಲಿ ಒಂದು 5-10 ವರ್ಷ ಆಗುವಾಗ ಪಕ್ಷ ಮತ್ತೆ ಬಲಿಷ್ಠ ಆಗಿದೆ, ಬೈಂದೂರು ಮತ್ತೆ ಸಮೃದ್ಧ ಆಗಿದೆ ಅನ್ನೋದು ಆಗಿರಬೇಕಲ್ಲದೆ ನಾನು ಸಮೃದ್ಧ ಆದೆ ಅಥವಾ ನಾನು ಹೇಳಿದಾಗೆ ನಡೀತದೆ ಅನ್ನುವಂಥ ವ್ಯವಸ್ಥೆ ನಮ್ಮಲ್ಲಿ ಬರುವುದಿಲ್ಲ. ಹಾಗಾಗಿ ಬೈಂದೂರಿನ ಜನರಿಗೆ ಸರಿಯಾಗಿ, ಬೈಂದೂರಿನ ಅಭಿವೃದ್ಧಿಗೆ ಸರಿಯಾಗಿ ಬರ್ತಾ ಇರುವಂಥ ಚುನಾವಣೆಯಲ್ಲಿ ಮತ್ತೆ ನಾವು ನರೇಂದ್ರ ಮೋದಿ ಅವರಿಗೆ, BY ರಾಘವೇಂದ್ರರಿಗೆ ಹಿಂದಿನಕ್ಕಿಂತ ಹೆಚ್ಚು ಬಹುಮತದಿಂದ ಆಯ್ಕೆ ಮಾಡಿ ಕಳಿಸ್ತೇವೆ. ಕಾರ್ಯಕರ್ತರು ಅದಕ್ಕೆ ಪೂರಕವಾಗಿದ್ದಾರೆ, ವ್ಯವಸ್ಥೆಗಳೆಲ್ಲ ಅದಕ್ಕೆ ಪೂರಕವಾಗಿರ್ತದೆ. ಇನ್ನೊಂದಷ್ಟು ಪ್ರಶ್ನೆಗಳು, ಕೆಲವೊಮ್ಮೆ ಆಪಾದನೆಗಳು ಬಂದಾಗ ನಮ್ಮಲ್ಲಿ ಚಿಂತೆ ಅನ್ನುವಂಥ ಪ್ರಶ್ನೆ ಏನಿಲ್ಲ. ಬೈಂದೂರಿನಲ್ಲಿ ಆ ಸಿಲ್ಲಿ ರಾಜಕಾರಣ, ಸಣ್ಣ ಸಣ್ಣ ವಿಷಯಗಳಿಗೆ ಹೆಚ್ಚು ಬೆಲೆ ಕೊಡುವುದಿಲ್ಲ. ನಾವು ಇನ್ನೂ ಅದನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ. ನಾವೇ ದೊಡ್ಡದು, ನಾವು ಹೇಳಿದಾಗೆ ನಡೀತದೆ, ನಾವು ಇದ್ದಲ್ಲಿ ಮಾತ್ರ ನಮ್ಮ ಗ್ರೇಟ್ನೆಸ್ ಅನ್ನುವಂಥ ಕಲ್ಪನೆ ಬಿಟ್ಟು ಜನ ಹೇಳಿದಾಗೆ ಕಾರ್ಯಕರ್ತರಿರ್ತಾರೆ, ಕಾರ್ಯಕರ್ತರು ಹೇಳಿದಾಗೆ ನಾಯಕರು ಇರ್ತಾರೆ ಅಂತ. ನಾನೊಬ್ಬ MLA ಅಂತ ಸೃಷ್ಟಿಯಾಗುವಲ್ಲಿ ಜನರ ಅಭಿಪ್ರಾಯ, ಕಾರ್ಯಕರ್ತರ ಅಭಿಪ್ರಾಯ, ಕಾರ್ಯಕರ್ತರ ಹೋರಾಟ ಅಲ್ಲದೆ ನನ್ನ ಹೋರಾಟ ಇತ್ತ ಅಥವಾ ನನ್ನ ಹಿಂದ್ಗಡೆ ಇನ್ಯಾರು ನಿಂತ್ಕೊಂಡು ಹೋರಾಟ ಮಾಡಿದ್ರೆ ಕೇಳಿದ್ರೆ ಇಲ್ಲ. ಸೊ ನಮ್ಮ ಪಕ್ಷ, ನಮ್ಮ ವ್ಯವಸ್ಥೆ ಹೇಳಿದ ವ್ಯವಸ್ಥೆಯಿಂದಾಗಿ ಬೈಂದೂರು ನಡ್ಕೊಂಡು ಹೋಗ್ತಾ ಇದೆ. ಹಾಗಾಗಿ ಆ ವ್ಯವಸ್ಥೆಗೆ ಗೌರವ ಕೊಡೋದು ಬಿಟ್ಟು ಬೇರೆ ರೀತಿಯಲ್ಲಿ ರಾಜಕಾರಣವನ್ನು ಎಳೆಯುವ ಕೆಲಸ ಆಗ್ತದೆ. ನಾನು ಅದಕ್ಕೆ ಒಂದು ಉತ್ತರ ಕೊಟ್ಟೆ ಅಂದರೆ ನಾಳೆಯಿಂದ ಅದು ಚರ್ಚೆ ಸ್ಟಾರ್ಟ್ ಆಗ್ತದೆ. ಹಾಗಾಗಿ ನಾನು ಹೆಚ್ಚು ಉತ್ತರ ಕೊಡಲಿಕ್ಕೆ ಹೋಗುವುದಿಲ್ಲ. ಆದರೆ ಎಚ್ಚರಿಕೆಯನ್ನು ಕೊಡಲಿಕ್ಕೆ ಅಗತ್ಯ ನಾನು ನೆನಪು ಮಾಡ್ಕೊಂಡು ಹೇಳ್ತಾ ಇದ್ದೇನೆ. ಒಂದು, ನೀವು ಯಾರು ನಾಯಕರಂದವರು ಆಶೆಗೆ ಬೀಳ್ತೀರಿ, ಆಮಿಷಕ್ಕೆ ಬೀಳ್ತೀರಿ, ಇನ್ಯಾವುದೋ ಡಿಮ್ಯಾಂಡಿಗೆ ಬೀಳ್ತೀರಿ, ನೀವು ಆಚೆ ಈಚೆ ಹೋಗ್ತೀರಿ. ಆದರೆ ಕಾರ್ಯಕರ್ತ ಅನ್ನೋನು ಆಶೆಗೆ ಬೀಳಲ್ಲ,
ಆಮಿಷಕ್ಕೆ ಬೀಳಲ್ಲ, ಎಲ್ಲದಕ್ಕಿಂತ ಹೆಚ್ಚು ಬೆದರಿಕೆಗೆ ಹೆದರಲ್ಲ. ನಾವು ಯಾರ ಬೆನ್ನಿಗೆ ನಿಲ್ತೇವೆ ಕೇಳಿದರೆ ನಮ್ಮ ಕಾರ್ಯಕರ್ತರ ಬೆನ್ನಿಗೆ ನಿಲ್ತೇವೆ. ಮೊದಲನೇದಾಗಿ ಬೈಂದೂರು ಭಾಗದಲ್ಲಿ ಬಿ ಜೆ ಪಿ ಕಾರ್ಯಕರ್ತರ ವ್ಯವಹಾರಗಳಿಗೆ, ಉದ್ಯಮಗಳಿಗೆ ತೊಂದರೆ ಮಾಡುವ ಕೆಲಸ ಆಯಿತು. ಏನು ಕೇಳಿದರೆ ನಿಲ್ಲಿಸ್ಬೇಕು, ಇಲ್ಲ ನನಗೆ ಬಂದು ಖಾಲಿ ಬೀಳಬೇಕು, ಇಲ್ಲ ನಿನ್ನ ವ್ಯವಹಾರನ ನಿಲ್ಲಿಸ್ತೇನೆ ಅಂತ. ನಾನು ಪ್ರೀತಿಯಿಂದ ಕಾಂಗ್ರೆಸ್ ಕಾರ್ಯಕರ್ತರನ್ನು ಕರೆದು ಹೇಳಿದೆ, ಕಾರ್ಯಕರ್ತ ಅನ್ನೋನು ಎಲ್ಲರೂ ಒಂದೇ, ಎಲ್ಲರೂ ಸಾಲ ಮಾಡ್ಕೊಂಡಿರ್ತಾರೆ, ಎಲ್ಲರೂ ಕಂತು ಕಟ್ಟಿರ್ತಾರೆ, ಅವರವರ ಸಿದ್ಧಾಂತಕ್ಕೋಸ್ಕರ ಅವರ ಪಕ್ಷದಲ್ಲಿರ್ತಾರೆ. ಅದನ್ನು ಮೀರಿ ತೊಂದರೆ ನೀವು ಯಾರು ಲೀಡ್ರ್ಗಳಿಗೆ ಮಾಡಿಕೊಂಡಿಲ್ಲ, ಲೀಡ್ರ್ ಕಚ್ಚಾಡಲಿಲ್ಲ, ನನಗೆ ತಾಗಲಿಲ್ಲ, ಸಣ್ಣ ಸಣ್ಣ ಪಾಪದ ಕಾರ್ಯಕರ್ತರಿ ತಾಗಿದ್ರಿ. ಈ ಎಚ್ಚರಿಕೆಯನ್ನು ಕಾಂಗ್ರೆಸ್ಗೆ ಒಂದು ಎರಡು ಸರ್ತಿ ಕೊಟ್ಟೆ, ಆಮೇಲೆ ಒಂದೆರಡು ಸರ್ತಿ ತಾಗಿದೆ. ಅದರ ನಂತರ ಈ ಭಾಗದಲ್ಲಿ ಅದು ಕಮ್ಮಿಯಾಗಿದೆ. ಈಗ ಒಣಸೆ ಸಿದ್ದಾಪುರ ಭಾಗದಲ್ಲಿ ಶುರುವಾಗಿದೆ, ನೋಡ್ತೇನೆ ಮಾಡ್ತೇನೆ ನಿನ್ನ ವ್ಯವಹಾರ ನಿಲ್ಲಿಸ್ತೇನೆ ಅಂತ. ಇದಕ್ಕೆ ಮಾತ್ರ ನಾನು ಉತ್ತರ ಕೊಡ್ತಾ ಇದ್ದೇನೆ, ಇದನ್ನು ತಕ್ಷಣಕ್ಕೆ ನಿಲ್ಲಿಸಿ. ನಾನು ಮಾತ್ರ ನೀವು ವಾರ್ನಿಂಗ್ ಕೊಟ್ಟ ನಮ್ಮ ಕಾರ್ಯಕರ್ತರಿಗೆ ಹೆದರಿಸಿದರೆ ನಾನು ನಿಮ್ಮ ಕಾರ್ಯಕರ್ತರಿಗೆ ಹೆದರಿಸಲಿಕ್ಕೆ ಬರೋದಿಲ್ಲ, ನಾನು ನೇರ ನಿಮಗೆ ಹೆದರಿಸ್ಲಿಕ್ಕೆ ಬರ್ತೇನೆ. ಆದರೆ ಹೋರಾಟ ನಾವು ಒಮ್ಮೆ ತಾಗಿದ್ದೇವೆ ಅಂತ ಹೇಳಿದರೆ 12 ವರ್ಷ ಬೆಂದು ಹತ್ತುತ್ತೇವೆ. ನೀವು ಮಾಡಿದ ಅನ್ಯಾಯಗಳನ್ನು ಅಷ್ಟೊಂದು ತೆಗಿತೇವೆ. ನನಗೆ ಸ್ಪಷ್ಟತೆ ಇದೆ, ಯಾವಾಗ ನಾನು ವೆಂಟೆ ಡ್ಯಾಮ್ ಹಗರಣ ಮುಟ್ಟಿದೆ, ಯಾವಾಗ ನಾನು ಅಕ್ರಮ ಸಕ್ರಮಗಳ ವ್ಯವಹಾರಗಳನ್ನು ಮುಟ್ಟಿದೆ, ಆಗ ಇದೆಲ್ಲ ಸೃಷ್ಟಿಯಾದದ್ದು. ನಾನು ಬೈಂದೂರಿನಲ್ಲಿ ತುಂಬ ಕಡೆಗಳನ್ನು ನೋಡಿದೆ, 50-50 ಎಕರೆ, 100-100 ಎಕರೆ ಒಬ್ಬೊಬ್ಬರಿಗೆ ಸ್ಯಾಂಕ್ಷನ್ ಆದ ತುಂಬ ಕಡೆ ಇತ್ತು. ನಾನು ಯಾವಾಗ ಅದನ್ನು ಡಿಗ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ, ತುಂಬ ಎದುರುಗಡೆ ಅಲರ್ಟ್ ಆದರು. ವೆಂಟೆ ಡ್ಯಾಮ್ಗಳಲ್ಲಿ ಭ್ರಷ್ಟಾಚಾರ ಆಗಿದೆ, ನಮ್ಮ ಪಕ್ಷದವರಿರಲಿ ಹೊರಗಡೆ ಅವರಿರಲಿ, ಭ್ರಷ್ಟಾಚಾರ ಬೈಂದೂರಿನಲ್ಲಿ ನಡಿಬಾರ್ದು ಅಂತ ಹೇಳಿದೆ. ಆಗ ತುಂಬ ಜನ ಒಗ್ಗಟ್ಟಾದರು. ಅದ್ರ ನಂತರ ಶುರುವಾಯಿತು ನಮ್ಗೆ ಆಪಾದನೆಗಳು. ಅಲ್ಲಿವರೆಗೆಲ್ಲ ಪಾಪದ ಒಳ್ಳೆಯವ ತೊಂದರೆ ಇಲ್ಲ ಅಂತ ಹೇಳಿದರು. ಹೋರಾಟ ಕೇಳಿದಾಗ ಬೇಡ ಅಂತ ಇತ್ತು ನಿಮಗೆ, ಆದರೆ ಹೋರಾಟ ಮಾತ್ರ ನಿಲ್ಲುವುದಿಲ್ಲ. ಒಂದು ಸಾತ್ವಿಕ, ಒಂದು ಸೃಜನಶೀಲ, ಒಂದು ಒಳ್ಳೆಯ ಒಂದು ಸಮೃದ್ಧದ ರಾಜಕಾರಣವನ್ನು ಮಾಡುವ, ಸಂಘರ್ಷದ ರಾಜಕಾರಣಕ್ಕೆ ಕರಿಬೇಡಿ. ಮತ್ತು ಉಳಿದಂತೆ ಎಲ್ಲವೂ ಚೆನ್ನಾಗಿ ಹೋಗಲಿ, ಎಲ್ರಿಗೂ ದೇವರ ಆಶೀರ್ವಾದ ಇರಲಿ. ಸೊ ಯಾರಿಗೂ ಸಹಿತ ತೊಂದರೆ ಆಗದ ರೀತಿಯಲ್ಲಿ ರಾಜಕೀಯ ಮಾಡುವ, ಕೊನೆಯಲ್ಲಿ ಎಲ್ಲರಿಂದನೂ ಬೈಂದೂರು ಅಭಿವೃದ್ಧಿಯ ಕನಸನ್ನು ಗಟ್ಟಿ ಮಾಡುವ ಅಂತೇಳಿ ಹೇಳ್ತಾ. ನಮ್ಮಲ್ಲಿ ಒಂದು ಸ್ವಭಾವ ಇದೆ, ನಮ್ಮ ವ್ಯವಸ್ಥೆ ಒಳಗಿದ್ದಾಗ ನಾವೆಲ್ಲರಿಗೂ ಶ್ರದ್ಧೆ ಭಕ್ತಿಯಿಂದ ನಮ್ಮ ಹಿರಿಯರು ಅಂತ ಹೇಳುವಂಥದ್ದು ವ್ಯವಸ್ಥೆ ಇದೆ. ನಮ್ಮ ವ್ಯವಸ್ಥೆಯಿಂದ ಹೊರಗಡೆ ಅಂತಾದಾಗ ಅದು ಯಾರು, ನಾವಲ್ಲ. ನಾನೇ ನಾಳೆ ಹೊರಗೋದ್ರೂ ಅದಕ್ಕೆ ಆ ವ್ಯವಸ್ಥೆಯಿಂದ ಹೊರಗೋಗ್ಲಿಕ್ಕೆ ನಮ್ಮಲ್ಲಿಲ್ಲ. ನಮ್ಮಲ್ಲಿ ಅಲ್ಲಿಂದ ಇಲ್ಲಿವರೆಗೆ 16 ವರ್ಷದಿಂದ ಇದೇ ಹಿರಿಯರು ಕಟ್ಟಿಟ್ಟ ಪಕ್ಷ ಇದು, ಅದಕ್ಕೆ ತೊಂದರೆ ಆಗಬಾರ್ದು. ಸೊ ಆ ಕನ್ಫ್ಯೂಷನ್ ಯಾರಿಗೂ ಇಲ್ಲ ನಮ್ಮ ಜೊತೆಗೆ, ಅದು ಯಾವುದು ಸಹಿತ ನಮ್ಮ ಕೈಯೊಳಗಿರುವಂಥದ್ದಲ್ಲ. ಬಟ್ ನಮ್ಮ ಕಾರ್ಯಕರ್ತರ ಸ್ಪಷ್ಟತೆ ಗಟ್ಟಿ ಇದೆ, ಅವರಲ್ಲಿ ಯಾವ ವ್ಯವಸ್ಥೆ ವ್ಯತ್ಯಾಸ ಇಲ್ಲ. ಉದಾಹರಣೆಗಳು ನಡ್ಕೊಂಡು ಹೋಗಿದೆ, ತುಂಬ ಜನ ಹೊರಗೋಗೋದು, ಹೊರಗೋದ ತಕ್ಷಣ ಅವರದ್ದಲ್ಲಿ ಏನೋ ಒಂದು ಜೀವನದಲ್ಲಿ ಅನುಭವ ಮಾಡೋದು, ಮತ್ತು ವಾಪಸ್ ಬರೋದು ನಡೆದಿದೆ. ನಮ್ಮ ಗೌರವ ಯಾವಾಗ ಕೇಳಿದರೆ ಬೈಂದೂರು ಇತಿಹಾಸದಲ್ಲಿ ಇರೋದು ಅವ್ರ ವ್ಯವಸ್ಥೆ ಒಳಗಿದ್ದಾಗ. ಸೊ ಹೊರಗಡೆ ಯಾವ ವಿಷಯಕ್ಕೂ ನಾವು ರೆಸ್ಪಾಂಡ್ ಮಾಡೋದು ಇಲ್ಲ, ನಾವು ಯಾವುದೇ ನಮ್ಮಲ್ಲಿ ವ್ಯತ್ಯಾಸವೂ ಆಗುವುದಿಲ್ಲ. ಇಷ್ಟು ಮಾತ್ರ ಹೇಳಬಲ್ಲೆ. ಹೇಳಿದ್ರೆ ಏನಿಲ್ಲ, ಬಿ ಜೆ ಪಿ ವೋಟರ್ಸ್ ಅವರು ಬಿ ಜೆ ಪಿಯವ್ರು ಸ್ವಲ್ಪ ನಿಧಾನ ನಡ್ಕೊಂಡು ಹೋದರೆ ಕರೆದು ಜೋರು ಮಾಡ್ತಾರೆ, ಏನು ಬಿ ಜೆ ಪಿ ಅವರಿಗೆ ಇನ್ನು ಜೀವ ಬರಲಿಲ್ಲೋ, ಓಡಿ ಅಂತೇಳಿ ಹೇಳಿ. ಸೊ ಜನರೇ ಸ್ಪಷ್ಟ ಬಿ ಜೆ ಪಿ ಅಂತೇಳಿ ಇರುವಾಗ ಆ ಕನ್ಫ್ಯೂಷನ್ಗಳು ಯಾವುದೂ ನಮಗೆ ನಾಟೋದಿಲ್ಲ.